ಗಾಂಜಾ ಸೇದಿದರೆ ನಿಜಕ್ಕೂ ನಾವು ತೇಲುತ್ತೀವಾ? ಇದನ್ನ ಸೇದಿದರೆ ಏನಾಗುತ್ತೆ? ಆಧ್ಯಾತ್ಮ ಕನ್ನಡ ಚಾನೆಲ್ ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ ಫೋನ್ ಬಳಸಿ. ವಿದ್ಯಾರ್ಥಿಗಳ ಜೊತೆ ಸದ್ಗುರು ಅವರ ಸಂವಾದದಲ್ಲಿ ಒಬ್ಬ ವ್ಯಕ್ತಿ ಕೇಳಿದ್ದು ಹೀಗೆ. ವಿದ್ಯಾರ್ಥಿ ಜೀವನದ ಸಮಯ ತುಂಬಾ ಆರಾಮವಾಗಿರುವಂತ ಸಮಯ ಅಂತ ನೀವು ಹೇಳಿದ್ರಿ. ಆದರೆ ಈಗಿನ ಹಲವು ವಿದ್ಯಾರ್ಥಿಗಳು ಮಾನಸಿಕ ಕಿನ್ನತೆಗೆ ಒಳಗಾಗುತ್ತಾರೆ. ಅವರಿಗೆ ಒತ್ತಡ ಹೆಚ್ಚಾಗಿದೆ. ಇವುಗಳಿಂದ ಹೊರಬರಲು ವಿದ್ಯಾರ್ಥಿಗಳು ಕೆಲವು ಚಟಗಳಿಗೆ ದಾಸರಾಗುತ್ತಾರೆ. ಉದಾಹರಣೆಗೆ ಸಿಗರೇಟ್, ಮದ್ಯವ್ಯಸನ, ಮಾದಕ ವಸ್ತುಗಳು, ಇಂಟರ್ನೆಟ್, ಅಶ್ಲೀಲ ಇವುಗಳ ಹಿಂದೆ ಬೀಳುತ್ತಾರೆ. ಇವುಗಳಿಂದ ಪರಿಹಾರ ಸಿಗುತ್ತೆ ಅಂದುಕೊಳ್ಳುತ್ತಾರೆ. ಹಾಗಾಗಿ ಈ ಚಟಗಳನ್ನು ನಿಭಾಯಿಸೋದು ಹೇಗೆ? ಈ ಪ್ರಶ್ನೆಗೆ ಸದ್ಗುರು ಅವರ ಉತ್ತರ ಹೀಗಿತ್ತು. ನನ್ನನ್ನು ನೋಡಿ, ಯಾವಾಗಲೂ ನಾನು ಮತ್ತಿನಲ್ಲೇ ಇರುತ್ತೇನೆ. ಆದರೆ ನಾನು ಯಾವುದೇ ಮಾದಕ ವಸ್ತುಗಳನ್ನು ತೆಗೆದುಕೊಂಡಿಲ್ಲ. ನೀವು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಯಾವುದೇ ಒಂದು ವಸ್ತು ಉತ್ತೇಜಕಗಳನ್ನು ನೀವು ಹೊರಗಿನಿಂದ ತೆಗೆದುಕೊಂಡರೂ ಸಹ ಮನುಷ್ಯನ ಅನುಭವಗಳು, ಎಲ್ಲ ರೀತಿಯ ಅನುಭವಗಳು ಉಂಟಾಗುವುದು ಒಳಗಿನಿಂದ ಮಾತ್ರ. ಇಲ್ಲಿರುವ ಪ್ರಶ್ನೆ ಏನು ಅಂದರೆ, ನೀವು ಪುಷ್ ಸ್ಟಾರ್ಟ್ನಲ್ಲಿ ಇದ್ದೀರಾ ಅಥವಾ ಸೆಲ್ಫ್ ಸ್ಟಾರ್ಟ್ನಲ್ಲಿ ಇದ್ದೀರಾ? ತಂತ್ರಜ್ಞಾನದ ಪ್ರಕಾರ ಯಾವುದು ಉತ್ತಮ? ಸೆಲ್ಫ್ ಸ್ಟಾರ್ಟ್. ಒಂದು ವೇಳೆ ನಾನು ನಿಮಗೆ ಸುಮ್ಮನೆ ಇಲ್ಲಿ ಕುಳಿತು ಈ ಜಾಗದಲ್ಲಿ ಸಂತೋಷವಾಗಿ ಇರುವುದು ಹೇಗೆ ಅಂತ ನಾನು ನಿಮಗೆ ಹೇಳಿಕೊಟ್ಟರೆ, ಇಡೀ ಕ್ಯಾಂಪಸ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಮತ್ತಿನಲ್ಲಿ, ಅದೇ ರೀತಿ ಹೆಚ್ಚು ಎಚ್ಚರವಾಗಿ ನಾನು ಇದನ್ನು ಹೇಳಿಕೊಟ್ಟರೆ ನೀವು ಅದನ್ನು ಕಲಿಯೋದಕ್ಕೆ ಬಯಸುತ್ತೀರಾ? ಕಲಿಯುತ್ತೀರಾ? ಸಂಪೂರ್ಣ ಅಮಲಿನಲ್ಲಿ ಪೂರ್ತಿ ಎಚ್ಚರವಾಗಿ ಇದನ್ನು ಕಲಿಯುತ್ತೀರಾ? ನಿಮಗೆ ಇದು ಬೇಕಾ? ಈ ಎಲ್ಲ ಮದ್ಯ ಮಾದಕ ವಸ್ತುಗಳು ಈ ಎಲ್ಲದರಲ್ಲಿ ಇರುವ ತೊಂದರೆ, ಸಮಸ್ಯೆ ನೈತಿಕತೆಯ ಬಗ್ಗೆ ಅಲ್ಲ. ಅಲ್ಲಿರುವ ಸಮಸ್ಯೆ ಜೀವನದ್ದು. ಆ ಸಮಸ್ಯೆ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಇಲ್ಲಿ ನೈತಿಕತೆಯ ವಿಚಾರ ಬರುವುದಿಲ್ಲ. ಇದರಲ್ಲಿ ಇದು ಒಳ್ಳೆಯದು, ಅದು ಕೆಟ್ಟದ್ದು ಎನ್ನುವ ಪ್ರಶ್ನೆ ಇಲ್ಲ. ಆದರೆ ಅವು ನಿಮ್ಮನ್ನು ಬಹಳ ವಿಚಾರಗಳಲ್ಲಿ ಅಸಮರ್ಥವಾಗಿ ಮಾಡುತ್ತದೆ. ಇಸ್ರಾಯೇಲ್ ದೇಶದ ಒಬ್ಬ ವಿಜ್ಞಾನಿ ಗಾಂಜಾ ಅಥವಾ ಕ್ಯಾನಬಿಸ್ ಬಗ್ಗೆ ಸಂಶೋಧನೆ ನಡೆಸುತ್ತಾ ಇದ್ದ. ಅಮೆರಿಕಾ ದೇಶದ ಔಷಧೀಯ ವಿಭಾಗವು ಆತನಿಗೆ 18 ವರ್ಷಗಳ ಕಾಲ ಗಾಂಜಾವನ್ನು ಪೂರೈಕೆ ಮಾಡಿತು. ಆದರೆ 18 ವರ್ಷಗಳ ಕಾಲ ಸಂಶೋಧನೆ ನಡೆಸಿದರೂ ಸಹ ಆತ ಗಮನಾರ್ಹವಾಗುವಂಥ ಏನನ್ನೂ ಸಂಶೋಧಿಸಲಿಲ್ಲ. 80ರ ದಶಕದ ಮಧ್ಯಭಾಗದ ಸಮಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದ ಅಮೆರಿಕಾ ದೇಶದ ಹಲವು ಸಂಸ್ಥೆಗಳು ತಮ್ಮ ಹೋರಾಟವನ್ನು ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕಾದಲ್ಲಿರುವ ಪೂರೈಕೆದಾರರ ವಿರುದ್ಧವಾಗಿ ಹೋರಾಟ ಮಾಡಬೇಕೆಂದು, ಆಗಿದ್ದ ನಿರ್ಧಾರವನ್ನು ಬದಲಿಸಿ ರಸ್ತೆಗೆ ಇಳಿದು ಹೋರಾಟ ಮಾಡಬೇಕೆಂದು ನಿರ್ಧಾರ ಮಾಡಿದರು. ಇವರು ಹೋರಾಟ ಮಾಡಲು ಶುರು ಮಾಡಿದ್ದು ಪೂರೈಕೆದಾರರ ವಿರುದ್ಧ. ನೀವು ಈ ಮನುಷ್ಯನಿಗೆ 18 ವರ್ಷಗಳಿಂದ ಗಾಂಜಾ ಪೂರೈಕೆ ಮಾಡುತ್ತಾ ಬಂದಿದ್ದೀರಿ. ಆದರೆ ಆತ ಅದನ್ನು ಉಪಯೋಗಿಸಿ ಏನು ಮಾಡುತ್ತಿದ್ದಾನೆ ಅಂತ ಗೊತ್ತಿಲ್ಲ. ಇಷ್ಟು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಆತ ಏನನ್ನು ಕಂಡುಹಿಡಿದಿಲ್ಲ ಎಂದು ಅವರೆಲ್ಲ ಹೋರಾಟ ಮುಂದುವರಿಸಿದರು. ಈ ರೀತಿಯಾದ ಬಳಿಕ ಆತ ಇಸ್ರಾಯೇಲ್ಗೆ ಹೋಗುತ್ತಾನೆ. ಅಲ್ಲಿನ ಸರಕಾರ ಈತನ ಕೆಲಸವನ್ನು ಗಮನಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಪೂರೈಕೆ ಮಾಡಲು ಒಪ್ಪಿಗೆ ಕೊಡುತ್ತಾರೆ. ಮತ್ತೆ 3-4 ವರ್ಷಗಳ ಕಾಲ ಸಂಶೋಧನೆ ನಡೆಸಿದ. ನಂತರ ಆತ ಕಂಡುಹಿಡಿದದ್ದು ಏನೆಂದರೆ, ಮನುಷ್ಯನ ಮೆದುಳಿನಲ್ಲಿ 1,000,000ಗಿಂತ ಹೆಚ್ಚು ಕ್ಯಾನಬಿಸ್ ಗ್ರಾಹಕಗಳಿವೆ ಎನ್ನುವುದನ್ನು ಕಂಡುಹಿಡಿದು ಇನ್ನಿತರ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದ ವಿಜ್ಞಾನಿಗಳಿಗೆ ಇದೇ ಪ್ರಶ್ನೆಯನ್ನು ಕೇಳಿದ. ಇದನ್ನು ಪರಿಶೀಲಿಸಿ ದಶಕಗಳ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಬಹುಶಃ ಎಲ್ಲ ಮನುಷ್ಯರಿಗೂ ಗಾಂಜಾ ಸೇದುವ ಅಭ್ಯಾಸ ಇತ್ತು. ಅದಕ್ಕೆ ಈ ಗ್ರಾಹಕಗಳಿವೆ ಎಂದು ಮಾನವಶಾಸ್ತ್ರಜ್ಞರು ಹೇಳುತ್ತಾರೆ. ನಂತರ ಈ ಹೇಳಿಕೆ ಸುಳ್ಳು ಎಂದು ನಿರೂಪಿಸಿದರು. ಯಾಕಂದರೆ ಪ್ರಪಂಚದ ಹಲವೆಡೆ ಗಾಂಜಾ ಇರಲೇ ಇಲ್ಲ. ನಂತರ ಇದರ ಬಗ್ಗೆ ಸಾಕಷ್ಟು ಪರಿಶೀಲನೆ ಮತ್ತು ಸಂಶೋಧನೆ ನಡೆಯಿತು. ಅದರಿಂದ ತಿಳಿದು ಬಂದ ವಿಚಾರ ಏನು ಅಂದರೆ, ಮನುಷ್ಯನ ಮೆದುಳಿನಲ್ಲಿ ಇರುವ ಗ್ರಾಹಕಗಳು ಯಾವಾಗಲೂ ಕ್ಯಾನಬಿಸ್ಗಾಗಿ ಕಾಯುತ್ತಲಿರುತ್ತವೆ. ಇದರ ಅರ್ಥ ಗಾಂಜಾಗಾಗಿ ಎಂದೂ ಅಲ್ಲ, ಮಾದಕತೆ ತರುವ ವಸ್ತುಗಳಿಗಾಗಿ.
ಅಂದರೆ ಇದು ಹೊರಗಿನಿಂದ ಆಗುತ್ತದೆ ಎಂದು ಅರ್ಥವಲ್ಲ. ಮನುಷ್ಯನ ಒಳಗಿನಿಂದಲೇ ಇದನ್ನು ಉತ್ಪಾದಿಸಬಹುದು. ಗ್ರಹಕಗಳು ಇರುವುದು ಇದರಿಂದಲೇ. ಉದಾಹರಣೆಗೆ ನಾನೇ ನಿಮ್ಮ ಮುಂದೆ ಇದ್ದೀನಿ, ನನ್ನ ಕಣ್ಣನ್ನು ನೋಡಿ, ನಾನು ಯಾವಾಗಲೂ ಮತ್ತಿನಲ್ಲೇ ಇರುತ್ತೇನೆ. ಅಮಲು ಎನ್ನುವುದು ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೇ ಇದ್ದರೆ ನಿರಾತಂಕ ಅಂದರೆ ಅರ್ಥ ಏನು ಎನ್ನುವುದು ನಿಮಗೆ ಗೊತ್ತಿರುವುದಿಲ್ಲ. ನಿಮಗೆ ನಿರಾತಂಕ ಅಂದರೆ ಏನು ಅಂತಲೇ ಗೊತ್ತಿಲ್ಲದೇ ಇದ್ದರೆ ಜೀವನದಲ್ಲಿ ನೀವು ದೊಡ್ಡ ಹೆಜ್ಜೆ ಹಾಕಿ ಮುಂದಕ್ಕೆ ಸಾಗುವುದಿಲ್ಲ. ಯಾವಾಗಲೂ ಅರ್ಧ ಹೆಜ್ಜೆ ಹಾಕುತ್ತಲೇ ಸಾಗುತ್ತೀರಾ. ನಿಮ್ಮಲ್ಲಿ ದುಃಖದ ಭಯ ಇಲ್ಲದೇ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಅಮಲಿನಲ್ಲಿ ಹಾಗೂ ಎಚ್ಚರವಾಗಿ ಇರುವುದರಿಂದ ಮಾದಕ ವಸ್ತುಗಳನ್ನು ಸೇವಿಸಿ ನಿಮ್ಮ ಎಚ್ಚರ ತಪ್ಪಿಸುವುದರಿಂದ ಆಗುವುದಿಲ್ಲ. ಆದರೆ ಮಾನವ ಜೀವವ್ಯವಸ್ಥೆಯನ್ನು ಅದರದೇ ಆದ ಉಚ್ಚತನದ ಕ್ಷಮತೆಯಲ್ಲಿ ಇರುವ ಹಾಗೆ ಮಾಡುವುದರಿಂದ ತನ್ನಲ್ಲೇ ತಾನು ಅದು ಪರಿಪೂರ್ಣವಾಗುತ್ತದೆ. ಅದು ಯಾವಾಗಲೂ ಆನಂದವಾಗಿರುತ್ತದೆ. ಇದರಿಂದ ನೀವು ಯಾವ ವಿಚಾರದ ಬಗ್ಗೆ ಸಹ ಚಿಂತೆ ಮಾಡುವುದಿಲ್ಲ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ.